ತುಂಬ ಒಳ್ಳೆಯದು, ಬಡ ವಿದ್ಯಾರ್ಥಿಗಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಯಾಕೆಂದರೆ ಇವತ್ತು ನಿರುದ್ಯೋಗ ಸಮಸ್ಯೆ ತುಂಬ ಇದೆ ಕರ್ನಾಟಕದಲ್ಲಿ ಹೇಳ್ಬೇಕಂದ್ರೆ. ಯಾಕಂದರೆ ಈಗ CET ಎಕ್ಸಾಮ್ ನಡೀತಾ ಇದೆ, ಗೌರ್ಮೆಂಟ್ ಎಕ್ಸಾಮ್ ಯಾವುದೇ ಆಗಲಿ ಮಾಡ್ತಿದ್ರು ಸರಿಯಾಗಿ ಕನ್ಫರ್ಮ್ ಆಗ್ತಾ ಇಲ್ಲ. ಒಂದು ಇಯರಲ್ಲಿ ನಡಬೇಕಾದ ಎಕ್ಸಾಮ್ಗಳು ನಾಲ್ಕು ಇಯರ್ ಗಟ್ಟಗಳು ತೊಗೋತಾ ಇದೆ. ಈಗ ನೀವಾಗೇ ನೋಡಿದ್ದೀರಿ, PSI ಸ್ಕ್ಯಾಮ್ ಆಗಿರ್ಬೋದು, PC ಆಗಿರ್ಬೋದು, FD, SPD ಇವೆಲ್ಲ ಸ್ಕ್ಯಾಮ್ ಆಗ್ತಾಯಿವೆ. ಹೀಗಾಗಿ ಅಂಥದ್ರಲ್ಲಿ ಉದ್ಯೋಗದಲ್ಲಿ ಏನು ಗೌರ್ಮೆಂಟ್ ಜಾಬ್ ಮಾಡೋರಿಗೆ ಅವ್ರಿಗೆ ಓದೋ ಮನಸ್ಥಿತಿನೇ ಹೋಗಿಬಿಟ್ಟಿದೆ ಅಂಥದ್ರಲ್ಲಿ. ಅವಾಗ ಈ ಕಡೆ ಒಂದು ಜಾಬ್ ಇದ್ದರೆ, ಈ ಥರ ಉದ್ಯೋಗ ಮೇಳ ಮಾಡಿದ್ರೆ ಈ ಕಡೆ ಏನಾಗುತ್ತೆ, ಈ ಕಡೆನೂ ಓದ್ಬೋದು, ಈ ಕಡೆ ಜಾಬ್ ಮಾಡಿ ಆ ಕಡೆನೂ ಓದ್ಬೋದು. ಎರಡೂ ಮೇಂಟೈನ್ ಮಾಡೋದ್ರಿಂದ ಅವ್ರ ಆರ್ಥಿಕ ಪರಿಸ್ಥಿತಿ ಆಗಿರ್ಬೋದು, ಅವ್ರ ಹಣ ಆಗಿರ್ಬೋದು, ಅವ್ರ ಮನೆಯಲ್ಲಿ ಕೇಳದೇ ಇರೋದೇ ಒಂದು ಪಾಲಕರಿಗೆ ಒಂದು ಹೆಲ್ಪ್ ಆಗುತ್ತೆ ಅಂತ ಹೇಳಿ. ಸರ್, ಇವಾಗ ಒಂದು ಕಡೆ ಯುವನಿಧಿ ಅಂತ ಹೇಳಿ ಯುವಜನತೆ ಕೊಡ್ತಾ ಇದ್ದಾರೆ, ಸೊ ಅದರಿಂದ ಏನಾದರೂ ಉದ್ಯೋಗ ಅವಕಾಶ ಅಂದರೆ ಉದ್ಯೋಗ ಎಲ್ಲೋ ಒಂದು ಕಡೆ ಅದು ಕೂಡ ಸಹಾಯ ಆಗ್ತಾ ಇದೆ ಅಂತ. ಹಾಂ, ಆಗುತ್ತೆ, 100% ಅದು ಆಗುತ್ತೆ. ಯಾಕೆಂದರೆ ಈಗ ಉದ್ಯೋಗದಲ್ಲಿ, ಉದ್ಯೋಗ ನಿಧಿಯಲ್ಲಿ ಪ್ರೆಷರ್ ಇದ್ದವ್ರಿಗೆ ಅಷ್ಟು ಅವ್ರಿಗೆ ಬೇಕಾದಂಥ ಸ್ಯಾಲ್ರಿ ಸಿಗಲ್ಲ. ಸೊ ಒಂದು ಅದೊಂದು ಯುವನಿಧಿ ಒಂದು 3,000 ಕೊಡ್ತಾ ಇದ್ದರೆ ಅವ್ರ ರೂಮ್ ರೆಂಟ್ ಆಗಿರ್ಬೋದು, ಅವ್ರ ಊಟ ವಸತಿ ಆಗಿರ್ಬೋದು, ಅದನ್ನು ಮಾಡ್ಕೊಂಡು ಹೋದರೆ ಒಂದು 15,000ವರೆಗೂ ಅವ್ರು ಮತ್ತೆ ಎಕ್ಸ್ಪೀರಿಯೆನ್ಸ್ ಆಗೋವರೆಗೂ ಮಾಡ್ಬೋದು. ಬಸವರಾಜ್ ಬಿರಿಗಿ ಅಂತ, ವಿಜಯಪುರದಿಂದ. ನಂದು IT ಮುಗಿದಿದೆ, ಡಿಪ್ಲೊಮಾ ಮುಗಿದೆ, ಇಂಜಿನಿಯರಿಂಗ್ ಮುಗಿದೆ. ನಾನು ಹೇಳ್ತಿದ್ದಲ್ಲ, ಮಾಡ್ಬೋದಾಗಿತ್ತು, ಆದರೆ ಏನು ಬಿಡೋದು, ಈಗ ನೋಡಿ ಜಾಸ್ತಿ ಜನ ಇದೆ. ಅದು ಇನ್ನೊಂದು ಲಾಕ್ಡೌನು, ಕೋವಿಡ್ ಬಂತಲ್ಲ, ಆ ಟೈಮಲ್ಲಿ ಎಲ್ಲ ಪರೀಕ್ಷೆಗಳು ಹೆಂಗೆ ನಡೆದವು, ಯಾವ ರೀತಿ ಪಾಸ್ ಆದರು ಅನ್ನೋದು ಎಲ್ಲರಿಗೂ ಗೊತ್ತಾಯಿದೆ. ಹೀಗಾಗಿ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಆಗಿಬಿಟ್ಟಿದೆ. ಹೀಗಾಗಿ ಉದ್ಯೋಗ ಕೊಡೋದ್ರಿಂದ ಎಲ್ಲರಿಗೂ ಹೆಲ್ಪ್ ಆಗೈತೆ. ಬಟ್ ಇದನ್ನು ಎಲ್ಲ ಯುವಜನತೆ ಸದುಪಯೋಗ ಪಡ್ಕೋಬೇಕು. ನಾನು ITI ಡಿಪ್ಲೊಮಾ ಮುಗಿಸಿ ನಾನು CET ಪ್ರಿಪೇರ್ ಮಾಡಿದೆ, ಬಟ್ ಇದೆಲ್ಲ ಸ್ಕ್ಯಾಮ್ ಆಗೋದ್ರಿಂದ ನನಗೂ ಬೇಜಾರಾಗಿ ಇದನ್ನು ಒಂದು ಮಾಡುವ ಅಂತ ಇವತ್ತು ಬಂದಿದ್ದೀನಿ.